ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಿದ್ರ ಗುರುಕುಲ್ ಟೆಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಬ್ರಹ್ಮಣ್ಯ. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ, ಯಾರು ರೆಡ್ಮಿ ಫೋನ್ ಅನ್ನ ಯೂಸ್ ಮಾಡ್ತಿದ್ದಾರೋ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ರೆಡ್ಮಿ ನೋಟ್ 3 ಇರ್ಬೋದು ಅಥವಾ MIUI 9 ವರ್ಷನ್ ಅನ್ನ ಯೂಸ್ ಮಾಡ್ತಿದಾರೋ ಅವ್ರಿಗೆಲ್ಲ ಒಂದು ಇಂಟ್ರೆಸ್ಟಿಂಗ್ ಟ್ರಿಕ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದೇನಂದ್ರೆ ಹೌ ಟು ಯೂಸ್ 100 ಮೋಡ್ ಇನ್ ಯುವರ್ ರೆಡ್ಮಿ ಫೋನ್ ಅಂತ. ಸೊ ಅದು ಹೇಗೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ನಾನಿವತ್ತು ಯಾರ್ಯಾರು ರೆಡ್ಮಿ ಫೋನ್ ಅನ್ನ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ರೆಡ್ಮಿ ಫೋನ್ ಅಲ್ಲಿ MIUI 9 ವರ್ಷನ್ ಇದೆ ಅವ್ರಗಳಿಗೆ ಅನುಕೂಲವಾಗುವಂತ ಒಂದು 100 ಮೋಡ್ ಟ್ರಿಕ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ, ಪ್ರಮುಖವಾಗಿ ನೀವು ಒಂದೇ ಕೈಯಲ್ಲಿ ನಿಮ್ಮ ಹೆಬ್ಬೆಟ್ ಅಲ್ಲಿ ಪ್ರತಿ ಕಾರ್ನರ್ ಅನ್ನು ರೀಚ್ ಮಾಡಕ್ ಆಗಲ್ಲ ನಿಮ್ಮ ಫೋನಿನ. ಸೊ ನಾನು ಹೇಳ್ಕೊಡೋ ಟ್ರಿಕ್ ಮುಖಾಂತರ ನೀವು ನಿಮ್ಮ ಫೋನಿನ ಪ್ರತಿ ಕಾರ್ನರ್ ಅನ್ನು ಅಥವಾ ಎಡ್ಜ್ ಅನ್ನು ರೀಚ್ ಮಾಡಬಹುದು. ಅದ್ ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ದಯವಿಟ್ಟು ಆದಷ್ಟು ಹೆಚ್ಚಿಗೆ ಶೇರ್ ಮಾಡಿ, ಯಾಕಂದ್ರೆ ನಿಮ್ಮ ಎಲ್ಲಾ ರೆಡ್ಮಿ ಫ್ರೆಂಡ್ಸ್ಗೂ ಕೂಡ ಈ ಒಂದು ಟ್ರಿಕ್ ಗೊತ್ತಾಗ್ಲಿ, ಅವರು ಕೂಡ ಇದರ ಉಪಯೋಗವನ್ನ ಪಡೆದುಕೊಳ್ಳಿ. ಓಕೆ, ಮೊದಲನೇದಾಗಿ ನೀವು ನಿಮ್ಮ ರೆಡ್ಮಿ ನೋಟ್ 4 ಫೋನ್ ಆಗಿರ್ಬೋದು ಅಥವಾ ಯಾವುದೇ ಒಂದು MIUI 9 ಫೋನ್ ಅಲ್ಲಿ ಸೆಟ್ಟಿಂಗ್ ಗೆ ಹೋಗ್ಬೇಕಾಗತ್ತೆ. ನೀವು ಸೆಟ್ಟಿಂಗ್ ಅನ್ನ ಓಪನ್ ಮಾಡಿದ ನಂತರ ನಿಮ್ಗೆ ಅಲ್ಲಿ ಅಡಿಷನಲ್ ಸೆಟ್ಟಿಂಗ್ ಎನ್ನುವಂತ ಒಂದು ಆಪ್ಷನ್ ಬರುತ್ತೆ. ಆ ಅಡಿಷನಲ್ ಸೆಟ್ಟಿಂಗ್ ಎನ್ನುವಂತ ಆಪ್ಷನ್ ಅನ್ನ ನೀವು ಸೆಲೆಕ್ಟ್ ಮಾಡಬೇಕು. ಅದಾದ ನಂತರ ಒಳಗಡೆ ನಿಮ್ಗೆ 100 ಮೋಡ್ ಅನ್ನುವಂತ ಒಂದು ಆಪ್ಷನ್ ಇರುತ್ತೆ. ಆ 100 ಮೋಡ್ ಆಪ್ಷನ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೀವು ನಿಮ್ಮ ಮೊಬೈಲ್ ಫೋನ್ ಅನ್ನ ಸೈಜ್ ಅನ್ನ ನಿಮ್ಗೆ ಎಷ್ಟು ಬೇಕು ಅಂತ ಸೆಲೆಕ್ಟ್ ಮಾಡಿ. 4.5 ಇಂಚು, 4 ಇಂಚು ಅಥವಾ 3.5 ಇಂಚು ಅಂತ ಸೆಲೆಕ್ಟ್ ಮಾಡಿ. ನಂತರ ಆನ್ ಮಾಡಿ, ಆ ಬ್ಲೂ ಕಲರ್ ಟಿಕ್ ಅನ್ನ ಆನ್ ಮಾಡಿ. ನಂತರ ನೀವು ಹೋಮ್ ಬಟನ್ 0 ಓದ್ಬಿಟ್ಟು ಫುಲ್ ಮಿನಿಮೈಸ್ ಆಗಿ. ಮಿನಿಮೈಸ್ ಆದ ನಂತರ ಕೆಲವು ಫೋನ್ ಅಲ್ಲಿ ನೀವು 3 ಬಟನ್ ಅನ್ನು ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ಸ್ವೈಪ್ ಮಾಡ್ಬೇಕಾಗುತ್ತೆ. ರೆಡ್ಮಿ ನೋಟ್ 4 ಫೋನ್ ಗಳಲ್ಲಾದ್ರೆ ಮಧ್ಯದಲ್ಲಿ ಏನು ಹೋಮ್ ಬಟನ್ ಅಥವಾ 0 ಅಂತ ಕರಿತೀವಿ, ಅದರಿಂದ ನೀವು ಯಾವ ಡೈರೆಕ್ಷನ್ ಗೆ ಸ್ವೈಪ್ ಮಾಡ್ತಿರೋ ಆ ಡೈರೆಕ್ಷನ್ ಗೆ ಒಂದು ಚಿಕ್ಕ ಸ್ಕ್ರೀನ್ ಬರೋದಕ್ಕೆ ಶುರುವಾಗುತ್ತೆ. ನಾನಿವಾಗ ಫುಲ್ ಕಂಪ್ಲೀಟ್ 3 ಸ್ಕ್ರೀನ್ ಅನ್ನು ಸ್ವೈಪ್ ಮಾಡಿದ್ರೆ ಕೆಲವು ಫೋನ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ಕೆಲವು ಫೋನ್ ಅಲ್ಲಿ 0 ಅಥವಾ ಹೋಮ್ ಬಟನ್ ಅಂತ ಏನ್ ನಿಮ್ಗೆ ಕಾಣ್ತಾ ಇದೆ ಅಲ್ಲಿಂದ ಪಕ್ಕದ ಬಟನ್ ಗೆ ಸ್ವೈಪ್ ಮಾಡಿದ್ರೆ ಎಡಗಡೆಗೆ ಮಾಡಿದ್ರೆ ಎಡಗಡೆಗೆ, ಬಲಗಡೆಗೆ ಮಾಡಿದ್ರೆ ಬಲಗಡೆಗೆ ಚಿಕ್ಕ ಸ್ಕ್ರೀನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈಗ ನಾನು 3.5 ಇಂಚ್ ಅನ್ನ ಕೊಟ್ಟಿದ್ದೀನಿ. ಇದರಲ್ಲಿ ನೀವು ನಿಮ್ಮ ಸೆಟ್ಟಿಂಗ್ ಆಗಿರ್ಬೋದು, ಏನನ್ನಾದ್ರೂ ಓಪನ್ ಮಾಡಬಹುದು. ಯಾವ ಟೈಮ್ ಅಲ್ಲಿ ಓಪನ್ ಮಾಡಬಹುದು ಅಂದ್ರೆ, ನೀವು ತಿಂಡಿ ತಿಂತಾ ಇರೋ ಟೈಮಲ್ಲಿ ಅಥವಾ ಊಟ ಮಾಡ್ತಾ ಇರೋ ಟೈಮಲ್ಲಿ ಒಂದೇ ಕೈಯಲ್ಲಿ ಎಲ್ಲಾ ಎಡ್ಜ್ಗೂ ಕೂಡ ಮೇಲ್ಗಡೆ ಟಾಪ್ ಎಡ್ಜ್ವರೆಗೂ ನಿಮ್ಮ ಹೆಬ್ಬೆಟ್ ರೀಚ್ ಆಗಕ್ಕಾಗಲ್ಲ, ಅವಾಗ ಈ 100 ಮೋಡ್ ಅನ್ನು ನೀವು ಯೂಸ್ ಮಾಡಬಹುದು. ಇದನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಪಕ್ಕದಲ್ಲಿ ಬ್ಲಾಕ್ ಕಲರ್ ಸ್ಕ್ರೀನ್ ಏನಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಫುಲ್ ಸ್ಕ್ರೀನ್ ಆಗಿ ಕನ್ವರ್ಟ್ ಆಗುತ್ತೆ. ನಿಮ್ಗೆ ಈಗ ನಾನು 4.5 ಇಂಚ್ ಕೊಟ್ಟು ಒಂದು ಡೆಮೋ ತೋರಿಸ್ತೀನಿ. ಈಗ 4.5 ಇಂಚ್ ಅನ್ನ ಸೆಲೆಕ್ಟ್ ಮಾಡಿದೀನಿ. ನಂತರ ನೀವಿಲ್ಲಿ ಗಮನಿಸಬಹುದು ಆ 0 ಅಂತ ಏನಿದೆ ಹೋಮ್ ಬಟನ್, ಅದನ್ನ ಕ್ಲಿಕ್ ಮಾಡಿ. ಅದರಿಂದ ನೀವು ಬಲ್ಗಡೆನಾರ ಕ್ಲಿಕ್ ಮಾಡಬಹುದು ಅಥವಾ ಎಡಗಡೆನಾರ ಕ್ಲಿಕ್ ಮಾಡಬಹುದು. ಯಾವ ಕಡೆ ಕ್ಲಿಕ್ ಮಾಡ್ತೀರಾ ಆ ಕಡೆಗೆ ಆ ಒಂದು ಚಿಕ್ಕ ಸೈಜಿನ ಸ್ಕ್ರೀನ್ ಬರುತ್ತೆ. ಬಲ್ಗಡೆಗೆ ಮಾಡಿದ್ರೆ ಬಲ್ಗಡೆಗೆ, ಎಡಗಡೆಗೆ ಮಾಡಿದ್ರೆ ಎಡಗಡೆಗೆ. ಸೊ ನಿಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ ಆ 0 ಮೇಲೆ, 0 ಇಂದ ನೀವು ಸ್ಟಾರ್ಟ್ ಪಾಯಿಂಟ್ ಮಾಡ್ಬೇಕಾಗುತ್ತೆ. ಆ ಒಂದು ಮೆನು ಅಂತ ಹೆಂಗಿರ್ತೀವಿ ಅಲ್ಲಿಂದ ನೋಡಿ, ಇವಾಗ ನಾನು ಆ ಮೆನು ಇಂದ ಪಕ್ಕಕ್ಕೆ ಸ್ವೈಪ್ ಮಾಡಿದ್ದೀನಿ ಆ ಕಡೆಗೆ. ಹಂಗಾಗಿ ಈ ಒಂದು 4.5 ಇಂಚ್ ಅಲ್ಲಿ ಸ್ಕ್ರೀನು ಈ ರೀತಿ ಡಿಸ್ಪ್ಲೇ ಆಗ್ತಾ ಇದೆ. ಇದರಲ್ಲಿ ನೀವು ಬ್ಯಾಟ್ರಿ ಕಮ್ಮಿ ಇರೋ ಸಂದರ್ಭದಲ್ಲಿ, ಫೋನಿನ ಅವಶ್ಯಕತೆ ಜಾಸ್ತಿ ಇದ್ದಾಗ ಈ ರೀತಿ 100 ಮೋಡ್ ಅನ್ನ ನೀವು ಹಾಕೊಂಡು ಯೂಸ್ ಮಾಡಬಹುದು. ಅವಾಗ ಏನಾಗುತ್ತೆ, ಡಿಸ್ಪ್ಲೇ ಕಮ್ಮಿ ಇರೋದ್ರಿಂದ ಬ್ಯಾಟ್ರಿ ಸ್ವಲ್ಪ ಕಮ್ಮಿ ಯೂಸ್ ಆಗುತ್ತೆ, ಮತ್ತೆ ನಿಮ್ಗೆ ಇದು ಫುಲ್ ಯೂಸ್ ಆಗುತ್ತೆ. ಈ ಮೋಡ್ ಸದಾ ಆನ್ ಆಗಿರೋದು ಬೇಡ ಅಂದ್ರೆ, ಅಗೇನ್ ನೀವು ಸೆಟ್ಟಿಂಗ್ ಹೋಗ್ಬಿಟ್ಟು ಅಲ್ಲಿ ಅಡಿಷನಲ್ ಸೆಟ್ಟಿಂಗ್ ಅಂತ ಏನು ಆಪ್ಷನ್ ಇದೆ ಆ ಒಂದು ಅಡಿಷನಲ್ ಸೆಟ್ಟಿಂಗ್ ಗೆ ಹೋಗಿ, ನಂತರ ನೀವು 100 ಮೋಡ್ ಅನ್ನ ಏನು ಆನ್ ಮಾಡ್ಕೊಂಡಿರ್ತೀರಾ ಆ ಒಂದು 100 ಮೋಡ್ ಅನ್ನ ನೀವು ಆಫ್ ಮಾಡ್ಬೇಕಾಗುತ್ತೆ. ಆ ರೀತಿ ಆಫ್ ಮಾಡೋದ್ರಿಂದ ಮತ್ತೆ ನೀವು ಆ ಒಂದು ಸ್ವೈಪ್ ಮಾಡಿದ್ರೆ 100 ಮೋಡಿಗೆ ಬರಲ್ಲ. ಸೊ ಇಲ್ಲಿ ಆಫ್ ಮಾಡ್ಬೇಕಾಗುತ್ತೆ. ಇದಿಷ್ಟು 100 ಮೋಡ್ ಬಗ್ಗೆ ಮಾಹಿತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು
ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಕಾಣ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ಅಪ್ಡೇಟ್ ಮಾಡ್ತಕ್ಕಂಥ ಪ್ರತಿ ವಿಡಿಯೋವನ್ನು ನೀವು ಮಿಸ್ ಮಾಡದೆ ನೋಡ್ಬೋದು.